ಜೂನ್ 26 ಅಂದ್ರೆ ಎಮರ್ಜೆನ್ಸಿ ಆನಿವರ್ಸರಿ ಅಂತ ಹೇಳ್ತಾರೆ. ಮತ್ತೆ ದೇಶದಲ್ಲಿ ಇವಾಗ ಕೆಲವರ ಲ್ಯಾಂಡ್ ಡಿಕ್ಲೇರ್, ಈ ಡಿಕ್ಲೇರ್ ಮತ್ತೆ ಅನ್ಡಿಕ್ಲೇರ್ ಏನ್ ವ್ಯತ್ಯಾಸ ಕಾಣುತ್ತೆ ನಿಮ್ಗೆ, ಏನ್ ಹೇಳ್ತೀರಿ ಸರ್? ಮೊದಲನೇದಾಗಿ ನಾನು ಎಳೆ ಮಗು ಆಗಿದ್ದಾಗ ಇಂಡೋ ಚೈನಾ ವಾರ್ ಆ ಸಂದರ್ಭದಲ್ಲಿ ಇಂಟರ್ನಲ್ ಎಮರ್ಜೆನ್ಸಿಯನ್ನು ನಾನು ಚಿಕ್ಕ ಹುಡುಗನಾಗಿ ನೋಡಿದ್ದೆ. ಆನಂತರ 71 ಇಂಡೋ ಬಾಂಗ್ಲಾ ವಾರ್ ಆದಾಗ ಆವಾಗಲೂ ಒಂದು ಎಮರ್ಜೆನ್ಸಿ ನೋಡಿದೆ. ಆಮೇಲೆ 75 ಎಮರ್ಜೆನ್ಸಿಯನ್ನು ನಾನು ನೋಡಿದೆ. ಇವತ್ತಿನ ಎಮರ್ಜೆನ್ಸಿಯನ್ನು ನಾನು ನೋಡ್ತಾ ಇದ್ದೆ. ಈ ಎಲ್ಲ ಹಿಂದಿನ ಎಮರ್ಜೆನ್ಸಿಗಳು ಏನಿದ್ದವು, 1 ಮತ್ತು 2 ಚೈನಾ ವಾರ ಸಂದರ್ಭದಲ್ಲಿ, ಬಾಂಗ್ಲಾ ವಾರ ಸಂದರ್ಭದಲ್ಲಿ ನಡೆದಂತಹ ಎರಡೂ ತುರ್ತು ಪರಿಸ್ಥಿತಿಗಳ ಘೋಷಣೆ ಇಡೀ ದೇಶದ ಜನ ಗೌರವಿಸಿದರು, ಸ್ವಾಗತಿಸಿದರು, ಅದರಂತೆ ನಡ್ಕೊಂಡ್ರು, ತಮ್ಮ ಕೈಯಲ್ಲಾದಂತಹ ಕಾಂಟ್ರಿಬ್ಯೂಷನನ್ನು ದೇಶಕ್ಕಾಗಿ ನೀಡಿದರು. ಅದರಲ್ಲಿ ನಾನೂ ಒಬ್ಬ, ಅದರ ಬಗ್ಗೆ ನನಗೆ ಹೆಮ್ಮೆ ಇದೆ. ತುರ್ತು ಪರಿಸ್ಥಿತಿಯಲ್ಲಿ ಅದು ಕರಾಳವಾದಂಥ ಒಂದು ಪರ್ವ. ಆ ಸಂದರ್ಭದಲ್ಲಿ ನಾನು ಕಾಲೇಜ್ ವಿದ್ಯಾರ್ಥಿಯಾಗಿದ್ದೆ. ಸ್ಟೂಡೆಂಟ್ಸ್ ಯೂನಿಯನ್ಸನ್ನು ಅಬಾಲಿಷ್ ಮಾಡಿದರು, ಸ್ಟೂಡೆಂಟ್ ಯೂನಿಯನ್ ಎಲೆಕ್ಷನ್ನ ಕಿತ್ತಾಕಿದರು, ವಿರೋಧ ಪಕ್ಷದ ನಾಯಕರನ್ನು ಅರೆಸ್ಟ್ ಮಾಡಿ ಜೈಲಿನಲ್ಲಿಟ್ಟರು, ಫಂಡಮೆಂಟಲ್ ರೈಟ್ಸನ್ನು ಸಸ್ಪೆಂಡ್ ಮಾಡಿದರು, ಮೀಡಿಯಾ ಮೇಲೆ ಸೆನ್ಸರ್ಶಿಪ್ಪನ್ನು ಹೇರಿದರು. ಈ ರೀತಿ ಒಂದಷ್ಟು ಅಹಿತಕರವಾದಂಥ, ಅಪ್ರಜಾಪ್ರಭುತ್ವವಾದಂಥ, ಅಸಂವಿಧಾನದ ಒಂದು ಕೃತ್ಯಗಳನ್ನು ಆ ಕಹಿ ನೆನಪು ನನ್ನ ಮನಸ್ಸಿನಲ್ಲಿದೆ. ಈಗ ಯಾವ ಎಮರ್ಜೆನ್ಸಿ ಏನಿಲ್ಲ, ಆದರೆ ದಿನನಿತ್ಯ ನಾವು ಮಾತಾಡಿದರೆ ಭಯ, ಬರೆದರೆ ಭಯ, ಟೀಕೆ ಮಾಡಿದರೆ ಭಯ, ವಿಮರ್ಶೆ ಮಾಡಿದರೆ ಭಯ. 1-2 ಉಪ ಕಾಯಿದೆ ಸದ್ಬಳಕೆ ಆಗಲಿಲ್ಲ, ಸೆಡಿಷನ್ ಕಾಯಿದೆ ಸದ್ಬಳಕೆ ಆಗಲಿಲ್ಲ, ಇಂಟರ್ನಲ್ ಸೆಕ್ಯೂರಿಟಿ ಆ್ಯಕ್ಟ್ ಸದ್ಬಳಕೆ ಆಗಲಿಲ್ಲ. ಇವು ದುರ್ಬಳಕೆ ಜಾಸ್ತಿ ಆಗಿದೆ, ಹೆಚ್ಚು ಕೇಸುಗಳು ದಿನನಿತ್ಯ ಜಾಸ್ತಿ ಆಗ್ತಾಯಿವೆ, ತನಿಖಾ ಸಂಸ್ಥೆಗಳ ದುರ್ಬಳಕೆ ಆಗ್ತಾಯಿದೆ. ಅದು CBI ಆಗ್ಬೋದು ಅಥವಾ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಆಗ್ಬೋದು, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಆಗ್ಬೋದು, ಇವೆಲ್ಲವೂ ಕೂಡ ದುರ್ಬಳಕೆ ಆಗ್ತಾ ಇರ್ತಕ್ಕಂಥದ್ದನ್ನು ನಾವು ದಿನನಿತ್ಯ ನೋಡ್ತಾ ಇದ್ದೀವಿ. ಹಾಗಾಗಿ ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ ಈಸ್ ಮೋರ್ ಡೇಂಜರ್ ದ್ಯಾನ್ ದಿ ಅರ್ಲಿಯರ್ ಡಿಕ್ಲೇರ್ಡ್ ಎಮರ್ಜೆನ್ಸೀಸ್. ದಿಸ್ ಈಸ್ ಅನ್ಎಕ್ಸೆಪ್ಟಬಲ್. ಇದು ನಾವು ಯಾರೂ ಒಪ್ಪತಕ್ಕಂಥ ವಿಚಾರ ಅಲ್ಲ, ಇದಕ್ಕೆ ನಾನು ಸಂಪೂರ್ಣವಾದಂಥ ವಿರೋಧ ಇದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eedina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.